ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಈಗ ನೋಡ್ರಿ ಒಂದ್ ಸ್ವಲ್ಪ ಶಾಂತಿ ಇರ್ತೀನಿ ಅಂದ್ರ ಎಲ್ಲ ಮೆರವಣಿಗೆ ಭಾಗವಹಿಸಿ ನಾನು ರವೀಂದ್ರ ಶಿಲೇದಾರ್ ಅಂತೇಳಿ ಬಿಜಾಪುರ ಐಟಿ ಅಥಾರಿಟಿ ಅಸೋಸಿಯೇಷನ್ ಅಧ್ಯಕ್ಷನಾಗಿರುವೆ. ಇವತ್ತು ಇದು ಬೃಹತ್ ಪ್ರತಿಭಟನಾ. ಈ ವಿದ್ಯುತ್ ದರ ಏರಿಕೆ ಇದರ ಜೊತೆ ನಾವು ಪ್ರತಿಭಟನೆಯನ್ನು ಮಾಡಿ ಇವತ್ತು ಮಾನ್ಯ ಡಿಜಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದನ್ನು ಮುಖ್ಯಮಂತ್ರಿಗಳಿಗೆ ಮುಟ್ಟಿಸ್ಲಿಕ್ಕೆ ಹಾಗೂ ಇಂಧನ ಮಂತ್ರಿಗಳಿಗೆ ಮುಟ್ಟಿಸ್ಲಿಕ್ಕೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಜನಸಾಮಾನ್ಯರಿಗೆ ಹಾಗೂ ವರ್ತಕರಿಗೆ
ಕೈಗಾರಿಕಾ ಉದ್ಯಮಿಗೆ ತುಂಬಾ ಹೊರೆಯಾಗಿದೆ. ನಾವು ನೆರೆ ಹೊರೆ ರಾಜ್ಯಗಳನ್ನ ಹೋಲಿಸಿದರೆ ಈ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯುತ್ ದರ ಏನದ ನಾವು ಸುಮಾರು 2 ಪಟ್ಟು ಹೆಚ್ಚಿಗೆ ತುಂಬುತ್ತಾ ಇದ್ದೇವೆ ನಮ್ಮ ನೆರೆ ಹೊರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ. ನಮ್ಮಂತ ವರ್ತಕರಾಗಲಿ ಕೈಗಾರಿಕಾ ಉದ್ಯಮಿಗಳಾಗಲಿ ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ವಿದ್ಯುತ್ ದರ ಪರಿಷ್ಕರಣೆ ಆಗಬೇಕು. ಮತ್ತು ಮೊದಲು ಏನು ವಿದ್ಯುತ್ ದರ ಇತ್ತು ಅದೇ ದರವನ್ನು ಮುಂದುವರೆಸಲಿಕ್ಕೆ ಈ ಎಲ್ಲರ ಮುಖಾಂತರ ನಾನು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಸರ್ ಈಗ ಸರ್ಕಾರ ಮುಖ್ಯಮಂತ್ರಿ ಹೇಳ್ತಾರ ಇದೇ ವಿದ್ಯುತ್ ದರ ಬೆಲೆ ಹೆಚ್ಚಿಗೆ ಮಾಡ್ಯಾರಲ್ಲ ಅದು ಬಿಜೆಪಿ ಸರ್ಕಾರ ಮಾಡಿದ್ರು ಹೇಳ್ತಾರೆ. ಇದು ಯಾವ್ದಾರ ಏಪ್ರಿಲ್ ಇಂದ ಇದು ಸ್ಟಾರ್ಟ್ ಆದ ಬೆಲೆ ಅದರ ನೀತಿ ಸಹಿತ ಜಾರಿ ಆ ಟೈಮ್ದಾಗ ಅದು ಐತಿಲ್ಲ ಈಗ ಅದು ಯಾಡ್ ಆಗಿದೆ ಹೇಳ್ತಾರ. ಈಗ ಮುಂದೆ ಈಗ ನೆಕ್ಸ್ಟ್ ಮತ್ತೆ ಬಿಲ್ ಅದಕ್ಕೆ ಕರೆಕ್ಟ್ ಆಗ್ತದೆ ಹೇಳ್ತಾರ ಅವರು ಆಶ್ವಾಸನೆ ಕೊಡ್ತಾರೆ. ಇಲ್ಲ ಅದು ಏನಾಗಿದ್ದೀರಿ ನೀವು ನೀವು ಹೇಳಿದ್ದು ಅವ್ರು ಹೇಳೋದು ಮಾತು ಬೇರೆ ನೀವು ಹೇಳೋ ಮಾತು ಬೇರೆ. ಇಲ್ಲಿ ಏನಾಗಿದೆ ಫ್ಯೂಯಲ್ ಚಾರ್ಜಸ್ ಅಂತ ಹೇಳಿ ಏನದಲ್ಲ ಅದು ಮೊದಲು 52 ಪೈಸಾ ಇದ್ದಿದ್ದು ಈಗ 2 ರೂಪಾಯಿ 55 ಪೈಸಾ ಮಾಡ್ಯಾರ ಒಂದು ಯೂನಿಟ್ಗೆ 2 ರೂಪಾಯಿ ಇರೋದ್ರಿಂದ ಇದು ಕೈಗಾರಿಕಾ ಉದ್ಯಮಿಗೆ ಬಹಳ ಹೊಡೆತ ಬೀಳ್ತದೆ. ಆಮೇಲೆ 7 ರೂಪಾಯಿ ಫಿಕ್ಸ್ಡ್ ಸ್ಲ್ಯಾಬ್ ಇಟ್ಟಾರ ಆ 7 ರೂಪಾಯಿ ಫಿಕ್ಸ್ಡ್ ಸ್ಲ್ಯಾಬ್ ಇಡೋದ್ರಿಂದ ಏನಾಗ್ತದ ನಾವು ಯಾವುದೇ ವರ್ತಕರಾಗಲಿ ಕೈಗಾರಿಕೆಗಳಾಗಲಿ ನಾವು 100 ಯೂನಿಟ್ 200 ಯೂನಿಟ್ ಬಳಕೆ ಮಾಡುವುದಾಗುವುದಿಲ್ಲ. ನಾವು ಎಲ್ಲರೂ 1000 ಯೂನಿಟ್ ಮೇಲೆ ಬಳಸ್ತೇವೆ. 1000 ಯೂನಿಟ್ ಮೇಲೆ ಬಳಸ್ತೇವೆ ಅಂದ್ರೆ ನಮಗೆ ಈ ಟ್ಯಾರಿಫ್ ಒಳಗೆ ನಮಗೆ ವರ್ಕೌಟ್ ಆಗುದಿಲ್ಲ. ಇವ್ರೇನು ಹೇಳಿದಾರ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ ಆಗಿದೆ. ಅದಕ್ಕೆ ಅವರಿಗೆ ನಾವೊಂದು ವಿನಂತಿ ಮಾಡ್ತೀನಿ ನಮ್ಮ ನೆರೆ ಹೊರೆ ರಾಜ್ಯಗಳನ್ನ ಅವರು ನೋಡ್ಲಿ ನೋಡಿ ಅದನ್ನು ಪರಿಶೀಲನೆ ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡಿ. ರವೀಂದ್ರ ಶಿಲೇದಾರ್ ಅಂತ. ಅದಲ್ಲದೆ ಕೈಗಾರಿಕೆಗಳಿಗೆ ಫಿಕ್ಸ್ಡ್ ಚಾರ್ಜಸ್ ಪರ್ ಕಿಲೋವ್ಯಾಟ್ 55 ರೂಪಾಯಿಯಿಂದ ಅದನ್ನ 100 ರೂಪಾಯಿವರೆಗೆ ಹೆಚ್ಚು ಮಾಡಿದ್ದಾರೆ. ಅದು ಅವರು 50 ಕಿಲೋವ್ಯಾಟ್ ಮೇಲ್ಗಡೆ ಇರೋದ್ರಿಂದ ಅದು ಚಾರ್ಜಸ್ ಭಾಳ ಆಗ್ತದೆ. ಸೊ ಅದಲ್ಲದೆ ಎಫ್ ಎ ಸಿನೂ ಪರ್ ಯೂನಿಟ್ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಮತ್ತು ಯೂನಿಟ್ ರೇಟು ಹೆಚ್ಚು ಮಾಡೋದ್ರಿಂದ ಅವರು 70-80 ಸಾವಿರ ಬರೋ ಬಿಲ್ ಈಗ 1,30,000-40,000 ಬರ್ತಾ ಇದೆ. ಈ ರೀತಿಯಾಗಿ ಎಲ್ಲ ಇದರಿಂದ ಗ್ರಾಹಕರಿಗೆ ತುಟ್ಟಿ ಆಗ್ತದೆ. ಸರಿ ಹೋದ್ರೆ ರಾಜ್ಯಾದ್ಯಂತ ಇದು ಪ್ರತಿಭಟನೆ ಇದೆ ಇವತ್ತು ಹೌದು ಆಚರಣೆ. ಈಗ ನೆಕ್ಸ್ಟ್ ಅದು ಸರ್ಕಾರ ಬಿಲ್ ಕಡಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಹಾಕೊಂಡ್ರೆ ಅಲ್ಲ ನಾವು ಇದನ್ನ ಹುಬ್ಳಿ KCCIದಿಂದ ನಾವು ಮಾಡ್ತಾ ಇದ್ದೇವೆ. ಅವ್ರು ನಾವೆಲ್ಲರೂ ಕೊಡ್ಕೊಂಡು ಮತ್ತೆ ಮೀಟಿಂಗ್ ಮಾಡಿ ಮುಂದೇನು ಮಾಡಬೇಕು ಅನ್ನೋದು ಎಲ್ಲ ವಿಚಾರ ಮಾಡಿ ಮತ್ತೆ ಅದನ್ನು ಇದು ಮಾಡ್ತೀವಿ. ನಾವು ಮುಂದೆ ಬದುಕು ಅಂದ್ರೆ ಸರ್ಕಾರ ಐತಲ್ಲ ಈ ಸರ್ಕಾರ ಅಂದ್ರೆ ಈಗ ನೀವು ಪ್ರತಿಭಟನೆ ಮಾಡೋದ್ರಿಂದ ಐತಲ್ಲ ಅದಕ್ಕೆ ಸರ್ಕಾರ ಬಡದ ಸ್ಪಂದಿಸಿ ಕಡಿ ಮಾಡೋ ಇದು ಐತೆ ಚಾನ್ಸಸ್ ಐತೆ ಸರ್ ಭರವಸೆ ಇಟ್ಟಿದ್ದೀವಿ. ಅದು ಅಕಸ್ಮಾತ್ ಮಾಡಿದ್ರೆ ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೀವಿ. ಹೆಸರು ಹೇಳ್ರಿ? ಮನೋಜ್ ಬಗ್ಲಿ, ವ್ಯಾಪಾರಸ್ಥ ಸಂಘ. ಓಕೆ ಸರ್ ಹೇಳ್ರಿ. ಆ ವೈಜ್ಞಾನಿಕ ವಿದ್ಯುತ್ ಬಿಲ್ ಏನದಲ್ರಿ ಜನಸಾಮಾನ್ಯರಿಗೆ ತುಂಬಾ ಹೊರೆಯಾಗದ. ಯಾಕಂದ್ರೆ ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ ಏನು ಉದ್ಯೋಗ ಮಾಡ್ಕೊಂತಿರ್ತಾರಲ್ಲ ಅವರಿಗೆ 200 ರೂಪಾಯಿ ಬರೋ ಬಿಲ್ ಮಿನಿಮಮ್ 2,000, 800, 1,500 ಈ ತರ ಬಿಲ್ ಬಂದಿದೆ. ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಐತೋ ಅಥವಾ ಸರ್ಕಾರದ ಏನೋ ತೊಂದರೆ ಐತೋ ಸುಮ್ಸುಮ್ನೆ ಕಾಲೆ ಉಪರಟ್ಟೆ BJP ಮೇಲೆ ಗೂಬೆ ಕೂಡಿಸೋದು, BJP ಅವರು ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸೋದು ಇದೆಲ್ಲ ಸಾರ್ವಜನಿಕರಿಗೆ ಅರ್ಥ ಆಗಲಾರಂತ ವಿಷಯ ಅದ. ಯಾಕಂದ್ರೆ ಅದೇನೋ ಸ್ಲ್ಯಾಬ್ ಮಾಡ್ಯಾರ ಇಂತಿಷ್ಟು ಬಿಲ್ಲಿನಿಂದ ಇಂತಿಷ್ಟು ಬಿಲ್ಲಿಗೆ ಹೋದ್ರೆ ಇಂತಿಷ್ಟು ರೇಟ್ ಅತ್ತೆ ಮಾಡ್ಯಾರ. ಅಂದ್ರೆ ಟೋಟಲಿ ಇದು ಏನ್ ಮಾಡ್ಯಾರಪ್ಪ ಅಂದ್ರೆ ಜನಸಾಮಾನ್ಯರಿಗೆ ತಿಳಿಲಾರಂಗ ಒಂದು ಸ್ಲ್ಯಾಬ್ ಹಾಕಿಸಿ ಅಂತ ಕನ್ಫ್ಯೂಸ್ ಮಾಡಿ ಒಂದೊಂದು ಸಂಭವ ಗದ್ದಲ ಕ್ರಿಯೇಟ್ ಮಾಡ್ದಂಗೆ ಆಗಿದೆ. ಇದು ಮುಂಚೆ ಏನಿತ್ತಲ್ಲ ಆ ಸಿಸ್ಟಮ್ ನಮ್ಗೆ ಕರೆಕ್ಟ್ ಇತ್ತು. ನೀವು ಯಾವುದೋ ಉಚಿತ ಯೋಜನೆಗಳನ್ನು ಕೊಡೋದಕ್ಕೋಸ್ಕರ ಈ ಲೈಟ್ ಬಿಲ್ ಒಳಗೆ ತಗೊಳಕತ್ತಾರ ಅನ್ನೋದು ನಮಗೆ ಸಾರ್ವಜನಿಕರಿಗೆ ಡೌಟ್ ಬಂದದ. ಯಾಕಂದ್ರೆ ಎಲ್ಲ ಕಡೆನೂ ರೊಕ್ಕ ಹೊಂದಿಸ್ಬೇಕಪ್ಪ ಅಂದ್ರೆ ಇದು ರೊಕ್ಕ ಹೊಂದಿಸುವ ವ್ಯವಸ್ಥೆ ಮಾಡ್ಕೊಂಡಾರ ಅಂತ ನಮಗೆ ಡೌಟ್ ಅದ. ಸೊ ಹಿಂಗಾಗಿ ಏನದ ಈಗಾಗಲೇ ನಮ್ಮ ಸಂಘ ಸಂಘಟನೆದವರು ಮಾತಾಡಿದ ಪ್ರಕಾರ ಅವರು ಕರೆಕ್ಟಾಗಿ ಒಂದು ಅದಕ್ಕೆ ಕಮಿಟಿ ಮಾಡಿ ಅದು ಯಾವ ರೀತಿ ಬಿಲ್ ಹೆಚ್ಚಾಯ್ತು ಆಮೇಲೆ ಬಿಲ್ ಹೆಚ್ಚಿ ಮಾಡಲಿಕ್ಕೆ ಕಾರಣ ಯಾರು BJP ಸರ್ಕಾರನ ಅಥವಾ ಕಾಂಗ್ರೆಸ್ ಸರ್ಕಾರ ಅನ್ನೋದು ಸ್ಪಷ್ಟೀಕರಣ ತಾವೇ ಪಡಿಸ್ಬೇಕಾಗ್ತದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಏನದ ನೀವು ವೇದಿಕೆ ಮ್ಯಾಗ ನಿಂತು ಆವೇಶದೊಳಗೆ ರೋಷಭರಿತವಾಗಿಸಿದ ಜನರ ಮುಂದೆ ನನಗೂ ಪ್ರೀ ನಿನಗೂ ಪ್ರೀ ಕಾಕಗೂ ಪ್ರೀ ಮಾಮಗೂ ಪ್ರೀ ಅಂತ ಹೇಳಿರಿ. ಮುಂದೆ ನಿಮ್ಮಲ್ಲಿದು ನೀವು ಲೈಟ್ ಬಿಲ್ ಫ್ರೀ ತೊಗೋಬೇಕಾಗ್ತದೆ ಹಂಗೆ ನೀವು ಮಾತಾಡಿದ ಪ್ರಕಾರ ನಿಮ್ಮಲ್ಲಿ ಲೈಟ್ ಬಿಲ್ ನೀವು ಫ್ರೀ ಮಾಡ್ಕೊಂಡ್ರಪ್ಪ ಅಂದ್ರೆ ನಮಗೂ ಫ್ರೀ ಸಿಕ್ಕಂಗೆ ಅದು. ಬಟ್ ನೀವು ಇದಕ್ಕೆ ಈ ಕಂಡೀಷನ್ ಅಪ್ಲೈ ಅದು ಅಪ್ಲೈ ಅಂತ ಹೇಳಿದ ವಿದ್ಯುತ್ ಬಿಲ್ ಒಳಗೆ ಒಟ್ಟು ರೊಕ್ಕ ಜಗ್ಲಕ್ಕೆ ಟ್ರೈ ಮಾಡಾಕತ್ರ ಅಂತ ನಮ್ಗೆ ಅನಿಸ್ತದೆ. ಸೊ ಹಿಂಗಾಗಿ ಏನದ ಇವತ್ತು ನಾವು ಬಿಜಾಪುರ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರು ಹಮ್ಮಿಕೊಂಡಿದ್ದು ಕರ್ನಾಟಕ ಬಂದಿಗೆ ಬೆಂಬಲ ಸೂಚಿಸಿದ್ರಿಂದ ಅವ್ರ ಜೊತೆ ನಾವು ಪ್ರಿಂಟಿಂಗ್ ಪ್ರೆಸ್ ಅಸೋಸಿಯೇಷನ್ ಸಂಘದವರು ನಾವು ಕೂಡ ಅವ್ರಿಗೆ ಬೆಂಬಲ ಕೊಟ್ಟಿವಿ. ಈ ನಿಟ್ಟಿನೊಳಗೆ ನಮ್ಗೆ ಟೋಟಲ್ ಆಗಿ ಕರೆಂಟ್ ಬಿಲ್ ಮೊದಲಿನ ತಾರೀಫ್ ಪ್ರಕಾರ ನಮಗೆ ಬಿಲ್ ಕೊಟ್ಟರೆ ಸಾಕು. ಅದ್ರ ತಾಂತ್ರಿಕ ದೋಷಗಳು ಏನೇ ಇದ್ರೂ ನೀವು ಸರಿಪಡಿಸಬೇಕು, ಅದು ನಮ್ಮ ಜವಾಬ್ದಾರಿ ಅಲ್ಲ.
ಒಂದ್ ವೇಳೆ ನಾಳೆ ಏನಾರ ನೀವು ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ಕ್ರಮಕ್ಕಾಗಿ ನಮ್ಮ ಸಂಘ ಸಂಸ್ಥೆಗಳ ಜೊತೆ ನಾವು ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಾನು ಚಿದಾನಂದ ವಾಲಿ, ವಿಜಯಪುರ ಪ್ರಿಂಟಿಂಗ್ ಪ್ರೆಸ್ ಅಸೋಸಿಯೇಷನ್, ಅಪ್ಸೆಟ್ ಪ್ರಿಂಟರ್ಸ್ ಅಸೋಸಿಯೇಷನ್, ಹಿಟ್ಟಿನ ಗಿರಣಿಗಳ ಸಂಘ, ಪ್ರಿಂಟಿಂಗ್ ವರ್ಕ್ಶಾಪ್ ಅಸೋಸಿಯೇಷನ್, ಲಾರಿ ಹಮಾಲಿಗರ ಸಂಘ, ಸಾರ್ವಜನಿಕರ ವತಿಯಿಂದ ಬೆಂಬಲ ಸೂಚಿಸಲಾಗಿದೆ. ಆದ್ದರಿಂದ ಮಾನ್ಯರು, ಉದ್ದಿಮೆಗಳ, ಕೈಗಾರಿಕೆಗಳ, ವಾಣಿಜ್ಯ, ಗೃಹ ಬಳಕೆದಾರ, ವಿದ್ಯುತ್ ಬಳಕೆದಾರ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೆಚ್ಚು ಮಾಡಿದ ವಿದ್ಯುತ್ ದರಗಳನ್ನು ಹಿಂಪಡೆಯಲು ವಿನಂತಿಸುತ್ತೇವೆ. ಸಿದ್ದರಾಮಯ್ಯ ಇಲ್ಲ ನೋಡ್ರಿ, ಮೂರ್ ಸಾವಿರ ಈ ಬಿಲ್ ಅನ್ನು ನೋಡ್ರಿ, ಪಾಪ ಇಲ್ಲೊಂದು ಬಡ ಹುಡುಗ ನೋಡ್ರಿ, ಇಲ್ಲಿ ಮುಖ ನೋಡ್ರಿ, ಇದ್ರದ್ದು ಈ ತಿಳ್ಕೊಂಡು ಇವಂದು ಒಂದು ಸಾದಾ ಒಂದು ಮನಿ ಅದ, ಪತ್ರಾಸ್ ಕೋಲಿ ಒಳಗಿರ್ತಾನ, 300 ರೂಪಾಯಿ ಬರುವಂತ ಬಿಲ್ ಮೂರ್ ಸಾವಿರ ರೂಪಾಯಿ ಬಂದದ. ಇವ ಏನ್ ಮಾಡ್ಬೇಕು, ಕೇವಲ 8 ಫೂಟ್ ಇರುವಂತ ಪತ್ರಕ ಬಿಸಲ ಮೊದಲೇ ಮಳಗಾಲಿಲ್ಲ, ಈ ರೀತಿ ಸುಳ್ಳು ಹೇಳಿ ಸರ್ಕಾರಕ್ಕೆ. ಟೈರ್ಡ್ ರಿಟೈರ್ಡರ್ಸ್ ಅಸೋಸಿಯೇಷನ್, ಅಪ್ಸೆಟ್ ಪ್ರಿಂಟರ್ಸ್ ಅಸೋಸಿಯೇಷನ್, ಹಿಟ್ಟಿನ ಗಿರಣಿಗಳ ಸಂಘ, ಪ್ರಿಂಟಿಂಗ್ ವರ್ಕ್ಶಾಪ್ ಅಸೋಸಿಯೇಷನ್, ಲಾರಿ ಹಮಾಲಿಗರ ಸಂಘ, ಸಾರ್ವಜನಿಕರ ವತಿಯಿಂದ ಬೆಂಬಲ ಸೂಚಿಸಲಾಗಿದೆ. ಆದ್ದರಿಂದ ಮಾನ್ಯರು, ಉದ್ದಿಮೆಗಳ, ಕೈಗಾರಿಕೆಗಳ, ವಾಣಿಜ್ಯ, ಗೃಹ ಬಳಕೆದಾರ, ವಿದ್ಯುತ್ ಬಳಕೆದಾರ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೆಚ್ಚು ಮಾಡಿದ ವಿದ್ಯುತ್ ದರಗಳನ್ನು ಹಿಂಪಡೆಯಲು ವಿನಂತಿಸುತ್ತೇವೆ. ವಂದನೆಗಳು. ಓಕೆ.